ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು. ಸೊ ಇವತ್ತಿನ ಲಾಗ್ ಡೈಲಿ ಲಾಗ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಇವತ್ತು ನನ್ನ ಡೈಲಿ ರೂಟೀನ್ ಹೆಂಗಿದೆ ಈ 120 ಡೇಸ್ ಇಂದ ಅಂತ ನಾನು ಇವತ್ತು ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ 6:30 ಆಗಿದೆ. ಎಕ್ಸಾಕ್ಟಾಗಿ 6:15 6:30ಗೆಲ್ಲ ನಾನು ಎದ್ದಿರ್ತೀನಿ. ಸೊ ಇವಾಗ ಎದ್ದು ಫಸ್ಟು ಹಾಲು ಬಿಸಿಗಿಡ್ತಾ ಇದ್ದೀನಿ. ಏನು ಇದ್ದ ತಕ್ಷಣ ಏನು ಮಾಡಿಲ್ಲ ಅಂತಂದ್ರೂ ಹಾಲು ಬಿಸಿ ಮಾಡಿ ಕಾಫಿ ಮಾಡ್ಕೊಂಡು ಕುಡಿದ್ರೇ ನನಗೆ ಡೇ ಮುಂದೆ ಹೋಗೋದು. ಸೊ ನಿನ್ನೆ ನೈಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ವ, ಗ್ರೇಟಿಂಗ್ ಏನಿತ್ತು ಚಾಪಿಂಗ್ ಎಲ್ಲ ಮಾಡಿ. ಸೊ ಅದನ್ನು ಫ್ರಿಜ್ಜಿಂದ ತೆಗೆದು ಒಂದು 10 to 20 minutes ಬಿಟ್ಟು ಅದಾದಮೇಲೆ ನಾನಿಲ್ಲಿ ಅಕ್ಕಿ ಇಟ್ಟು ಗೋಧಿ ಇಟ್ಟು ಮತ್ತು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪು ಮತ್ತು ಜೀರಿಗೆ. ಬೇಕಿದ್ರೆ ನೀವು ಇದಕ್ಕಿನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ನನಗೆ ಇಷ್ಟ ಇಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ನಾನು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಇವಾಗ ಸೈಡಲ್ಲಿ ಎತ್ತಿಟ್ಟಿದ್ದೀನಿ, ಅಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಟ್ಬಿಟ್ಟು. ಸೊ ಈ ಲಾಗ್ನ ನೋಡ್ತಿರೋರು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ಲಾಗ್ ನೋಡ್ತಿರೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೀಗೆ ನಿಮ್ಮ ಪ್ರೀತಿ ಕನ್ನಡತಿ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಸೊ ಅದ್ರ ಜೊತೆಗೆ ನಾನು ಇವಾಗ ಬಿಸಿ ನೀರನ್ನ ಕಾಯಕ್ಕಿಡ್ತಾ ಇದ್ದೀನಿ, ಯಾಕಂದರೆ ಎದ್ದಿದ ತಕ್ಷಣ ಅವಳಿಗೊಂದು ಗ್ಲಾಸ್ ಆಫ್ ವಾಟರ್ ಕೊಟ್ಟೆ ಕೊಡ್ತೀನಿ. ಸೊ ಅದ್ರ ಜೊತೆಗೆ ಬಾಟಲ್ಗೂ ಕೂಡ ಸ್ವಲ್ಪ ವಾರ್ಮ್ ವಾಟರ್ ಹಾಕಿದ್ರೆ ಒಳ್ಳೇದಲ್ವಾ. ನಮಗೆ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು ಮುಂಚೆಗೇನೇನಾದರೂ ಆಗೋಕ್ಕಿಂತ ಮುಂಚೆ. ಸೊ ಅದಕ್ಕೆ ಇದನ್ನು ಕಾಯಿಸಿ ಸ್ವಲ್ಪ ನೀರೆಲ್ಲ ಹಾರಾದಮೇಲೆ ನಾನು ಬಾಟಲಲ್ಲಿ ಹಾಕ್ತಾ ಇದ್ದೀನಿ. ಇದು ಮಿಲ್ಟನ್ ಕಂಪ್ನಿದು ವಾಟರ್ ಬಾಟಲು, ನಾಟ್ ಇದೇನು ಥರ್ಮಾ ಫ್ಲಾಸ್ಕ್ ಆ ಥರದ್ದೆಲ್ಲ ಏನಿಲ್ಲ, ನಾರ್ಮಲ್ದು ವಾಟರ್. ಇವ್ರಿಗೆ ಪೈಪ್ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ, ಅನ್ವಿಕಗೊಂದು ಇವಳಿಗೊಂದು ಅಂತ ತೊಗೊಂಡಿದ್ದು. ಸೊ ಅವ್ನಿಗೆ ಚಿಕ್ಕ ಬಂದುಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ನೋಡ್ಕೊಳ್ಳೆ ಏನಾದರೂ ಆರ್ಡರ್ ಮಾಡಿದ್ನ, 500 ml ಮಾಡಿಬಿಟ್ಟಿದ್ನ ಏನೋ ಗೊತ್ತಿಲ್ಲ. ಇದು 750 ml ಅಂತ ಅನಿಸುತ್ತೆ. ಸೊ ಆ ನೀರು ಸ್ವಲ್ಪ ಇನ್ನೂ ಬೆಚ್ಚಿಗಿತ್ತು, ಅದಕ್ಕೆ ನಾನು ಅದನ್ನು ಸ್ವಲ್ಪ ಹಂಗೆ ಕ್ಲೋಸ್ ಮಾಡಿದ್ದೇನೆ, ಕ್ಯಾಪ್ನ ಹಂಗೆ ಇಟ್ಟಿದ್ದೀನಿ. ಸೊ ಇವಾಗ ಪಾಪುಗೆ ಹಾಲು ಮತ್ತು ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಹಾಲಿನ ಗ್ಲಾಸಲ್ಲಿ ಹಾಕಿಟ್ಟು ಅವಳು ಎದ್ದಳು, ಅಷ್ಟರಲ್ಲಿ ತಣ್ಣಗಾಗಿರುತ್ತೆ, ಅದ್ರ ಬಾಟಲ್ಗೆ ಹಾಕಿ ಆರಾಮಾಗಿ ಕುಡ್ಬೋದು ಅಂತ. ಆ್ಯಂಡ್ ನಾನು ಕಾಫಿ ಕುಡ್ಕೊತೀನಿ. ಆ್ಯಂಡ್ ಅಬ್ಬಿ ಎದ್ದೇಳೋದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, 7:30 7:45 ಆಗುತ್ತೆ. ಸೊ ಎದ್ದಮೇಲೆ ಮಾಡ್ಕೊಳ್ಳೋಣ ಕಾಫಿನ ಅಂತ ಹೇಳಿಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡ್ಕೊಂಬಿಡ್ತೀನಿ ಫಸ್ಟು. ಸೊ ಕಾಫಿ ಸ್ವಲ್ಪ ಲೈಟಾಗಿ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದ ಬಟ್ಟೆ ಹಾಗೆ ಇತ್ತು, ಅದನ್ನು ನಾನು ಹಾರಕ್ಕೆ ಹಾಕಿರಲಿಲ್ಲ, ಯಾಕಂದರೆ ಲೇಟಾಗಿ ಹೋಗಿತ್ತು ಅದಕ್ಕೆ. ಸೊ ಇವಾಗ ಟೈಮ್ ಇತ್ತಲ್ವ, 7 o'clock ಆಗಿತ್ತು. ಸೊ ಅಷ್ಟರಲ್ಲಿ ಇದನ್ನೆಲ್ಲನು ನೀಟಾಗಿ ಒಣಗಾಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಒಣ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಒಣಗಾಕೊಬೋದು, ಬಟ್ ಏನಂದರೆ ಮರೆತೋಗ್ಬಿಡ್ತೀನಿ ನಾನು ಮಳೆ ಬಂದಾಗ, ಅಥವಾ ಆ ಕಡೆ ಈ ಕಡೆ ಎಲ್ಲ ಹಾರೋಗ್ಬಿಡುತ್ತೆ. ಏನಕ್ಕೆ ಸುಮ್ಮನೆ ಮನೆ ಮುಂದೆಗಡೆನೇ ಇರಲಿ, ಒಣಗಾದ್ಮೇಲೆ ತೆಗೆದು ಒಳಗಡೆ ಹಾಕೊಳ್ಬೋದು ಅಂತ ಹೇಳಿಬಿಟ್ಟು ಇಲ್ಲೇ ಒಣಗಾಕೊತೀನಿ ನಾನು. ವಾಷಿಂಗ್ ಮಿಷಿನ್ ರೆಡಿ ಆಯಿತಾ ಅಂತ ನಿಮಗೆ ಡೌಟ್ ಇರ್ಬೋದು, ಯಾವ ರೆಡಿ ಆಯಿತು. ಅದು ಪಾರ್ಟ್ಸ್ ಸಿಗೋ ತುಂಬ ಕಷ್ಟ ಆಯಿತು, ನಿಯರ್ಲಿ 1 ತಿಂಗಳು ಮೇಲಾಗಿತ್ತು. ನನ್ನ ಕೈಯಲ್ಲೇ ಬಟ್ಟೆ ಒಗಿತಾ ಇದ್ದೆ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು, ಕೈಯಲ್ಲಂತೂ ಒಗ್ಗಕ್ಕೆ ಆಗ್ತಾನೇ ಇರಲಿಲ್ಲ ನನ್ನ ಕೈಯಲ್ಲಿ. ಸೊ ಫೈನಲಿ ಪಾರ್ಟ್ಸ್ನ ಹುಡುಕಿ ತಂದು ಹಾಕಿ ರೆಡಿ ಮಾಡಿದ್ದಾರೆ. 3.5 ಏನೋ 5K ಏನೋ ತೊಗೊಂಡ್ರಂತೆ. ನಾನು ಊರಲ್ಲಿದ್ದಾಗ ಅಬ್ಬಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿಗಳು ಮಾಡೋ ಕೆಲಸಕ್ಕೆ ಎಷ್ಟೆಲ್ಲ ಅವಾಂತರ ಆಯಿತು ಅಂದರೆ, ಯಪ್ಪ ಹಾರಿಬಲ್ ಥಿಂಗ್ ಅಂತಲೇ ಹೇಳ್ಬೋದು ಅದು. ಸೊ ಇವಾಗ ಬಟ್ಟೆ ಒಣಗಾಕಾದ್ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೆಳಿಗ್ಗೆ ಬೆಳಿಗ್ಗೆ ನಿ ತಕ್ಷಣ ಹಾರ್ಷಕ್ಕೆ ಕೆಲಸ ಮಾಡಿರ್ತೀವಿ ಅಥವಾ ಹರಿಬರಿಯಲ್ಲಿ ಮಾಡ್ಕೊತಾ ಇರ್ತೀವಲ್ಲ, ಒಂದಷ್ಟು ಒಂದು 5 to 10 minutes ನಮಗೆ ಅಂತ ಟೈಮ್ ಕೊಟ್ಕೊಂಡು ಒಂದು ಕಪ್ ಆಫ್ ಕಾಫಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮುಂದೆ ಕೆಲಸ ಮಾಡ್ಕೊತೀನಿ. ಜೊತೆಗೆಲ್ಲನೂ ರೆಡಿ ಮಾಡಿಟ್ಬಿಟ್ಟಿರ್ತೀನಿ ನಾನು, ಇನ್ ಕೇಸ್ ಪಲ್ಯಾಗ ಏನಾದರೂ ಮಾಡಬೇಕಂದ್ರೆ ಅಥವಾ ಈ ಥರದ್ದೆಲ್ಲ ಆಲ್ಮೋಸ್ಟ್ ಮಾಡಿರ್ತೀನಲ್ವ. ಸೊ ಅದಕ್ಕೆ ಕೂತ್ಕೊಂಡು ಒಂದು 5 to 10 minutes ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಹಿಂಗೆ ಕೂತ್ಕೊಂಡಿರ್ತೀನಿ ಒಂದು 5 to 10 minutes. ಸೊ ಆಲ್ರೆಡಿ 7:30 ಹತ್ತಿರ ಆಗಿಬಿಡ್ತಾ ಇದೆ ಅಂತ ಹೇಳುವಾಗ ಹೋಗಿ ಅಬ್ಬಿನ ಎಬ್ಬರಿಸಿ ಅದಾದಮೇಲೆ ಅವಳ ಪಾಡಿಕೊಳ್ಳಿ 7:30 ತನಕನೂ ಆರಾಮಾಗಿದ್ದು ಹೇಳ್ಬೋದು, 7:45 ತನಕನೂ. ಬಿಕಾಸ್ ಏಕೆಂದರೆ ಅವಳಿಗೆ ಹಿಂಸೆ ಮಾಡಿ ಮಕ್ಕಳನ್ನ ಎಬ್ಬರಿಸಿದ್ರೆ ಅವ್ರದ್ದು ಹೋಲ್ ಡೇ ಹಾಳಾಗ್ಬಿಡುತ್ತೆ. ಅದಕ್ಕೆ ಅವರಾಗಿದ್ದು ಅವರೇ ಎದ್ದು ಬರೋ ತನಕನೂ ಹಿಂಸೆ ಮಾಡಿ ಎಬ್ಬರಿಸ್ಬಾರ್ದು. ತುಂಬ 8 o'clock ಆಗಿಬಿಡ್ತು ಅಂತ ಹೇಳುವಾಗ ಹೋಗಿ ಎಬ್ಬರಿಸ್ತೀನಿ ಅಷ್ಟೇ. 7:30 7:45 ತನಕನೂ ಆರಾಮಾಗಿ ಬಿಟ್ಟಿರ್ತೀನಿ ನಾನು ಮಲ್ಕೊಂಡ್ಲಿ ಅವಳ ಪಾಡಿಗವಳು. ಅವಳಿಗೆ ಇಷ್ಟ ಬಂದಾಗ ಎದ್ದು ಈಚೆ ಬಂದರೆ ಅವಳಿಗೂ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಅವಳಿಗೂ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ, ನಿದ್ದೆ ಹೋಗಿರುತ್ತೆ. ಅದಕ್ಕೆ ಎದ್ದಿದ ತಕ್ಷಣವೇ ನಾವು ಇದು ಮಾಡಬಾರ್ದಲ್ವ, ಅವ್ರ ಮೂಡನ್ನ ಹಾಳು ಮಾಡಬಾರ್ದು ಅಂತ. ಸೊ ಅದಾದಮೇಲೆ ಅವಳದು ಐರನ್ ಮಾಡಬೇಕಿತ್ತು. ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಇವಾಗಿಂದನೇ ಅವ್ರಿಗೆ ಕ್ಲೆನ್ಲಿನೆಸ್ ಅಂದರೆ ಏನು ಮತ್ತು
ನೀಟಾಗಿರಬೇಕು, ಯೂನಿಫಾರ್ಮಾಗೆ ಇರಬೇಕು, ಈಕ್ವಲ್ಲಾಗಿ ಅಂದರೆ ಎಲ್ಲ ನೀಟಾಗಿರಬೇಕು ಅಂತ ನಾವು ಇವಾಗಿಂದನೇ ಹೇಳ್ಕೊಡ್ಬೇಕಲ್ವಾ. ಸೊ ಅದಕ್ಕೆ ಯೂಶ್ವಲಿ ಐರನ್ ಮಾಡೇ ಮಾಡಬೇಕು ಅಂತ ನನ್ನ ರೂಲ್ಸು ಅಷ್ಟೇ ನಮ್ಮ ಮನೇಲಿ. ಕೆಲವೊಂದೊಂದ್ಸಲ ನಾನು ಐರನ್ ಮಾಡ್ದೇ ತುಂಬ ರೇರು ಈಚೆನೂ ಹೋಗೋದು ಬಟ್ಟೆ ಹಾಕ್ಕೊಂಡು. ಬಟ್ ಯಾ ಅವಳಿಗೆ ಐರನ್ ಮಾಡಿ ಕೊಟ್ಟರು ಅವಳಿಗೂ ಸ್ವಲ್ಪ ಇದು ಬರುತ್ತೆ. ಸೊ ಯಾ ಯೂನಿಫಾರ್ಮ್ ಅಂದರೆ ಅಥವಾ ಈಚೆ ಹೋಗಿ ಎಲ್ಲರೂ ಹೋಗಬೇಕಂದ್ರೆ ಐರನ್ ಮಾಡಿ ಬಟ್ಟೆ ಹಾಕ್ಕೊಳ್ಬೇಕು. ಅದು ಶಿಸ್ತು ಅಥವಾ ಏನು ಇದು ಅಂತ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗಿಂದ ಅವಳ ಮುಂದೆನೇ ಮಾಡ್ತಾ ಇರ್ತೀನಿ ಐರನ್ ಎಲ್ಲ. ಸೊ ವಾಶ್ ಆಗಿದ ತಕ್ಷಣ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಎಲ್ಲ ಮಾಡಿ ಇಟ್ಟಿರ್ತೀನಿ. ಅದಾದಮೇಲೆ ಇವಾಗ ಐರನ್ ಮಾಡ್ತಾ ಇದ್ದೀನಿ. ಐರನ್ ಮಾಡಕ್ಕೆ ಟೇಬಲ್ ಇಲ್ಲ, ಟೇಬಲ್ ಇಲ್ಲ ಅಂತಿದೆ, ಟೇಬಲ್ಲೇ ಸಿಗುತ್ತೆ, ಐಡಿಯಾನೇ ಇರಲಿಲ್ಲ ಐರನ್ ಟೇಬಲ್ ತಗೋಬೇಕು ಅನ್ಕೋತಾರೆ. ಮಾಡ್ಕೋತೀನಿ ಐರನ್. ಅನ್ವಿಕು ಹೊಡಿತಾರೆ ಅಂತ ಹೋಗಲ್ವಾ ಇವತ್ ನೀನು? ಅಬ್ಬಿ ನಿನ್ನೆ ಎಲ್ಲ ಅವಳು ಹೊಡಿತಾಳೆ ಇವತ್ತು ಅನ್ವಿಕು ಹೊಡಿತಾರಂತೆ, ಅದಕ್ಕೆ ಸ್ಕೂಲ್ಗೆ ಹೋಗಲ್ವಂತೆ. ಅವ್ಳು ಸ್ಕೂಲ್ ಮನೆಗೆ ಬಂದ್ಬಿಡ್ತಾಳೆ, ಚಿಕ್ಕ ಮನೆಗೆ ಹೋಗಬೇಕಲ್ಲ, ಹೇಳಕ್ ಬರಲ್ಲ ಅವ್ಳಿಗೆ ಕಳ್ಸಕ್ಕೆ. ಸ್ಕೂಲ್ ಮನೆಗೆ ಬಂದ್ಬಿಡ್ಬೇಕು ಅಲ್ಲಪ್ಪ. ಓ 9 o'clock ಹೋದು 1 o'clock ಬಂದ್ಬಿಡೋದಾ? ಬಂದ್ಬಿಟ್ಟು ಚಿಕ್ಕಿ ಮನೆಯಲ್ಲಿ ಅವಳ ಹಬ್ಬಕ್ಕೆ ಹೋಯ್ತಾಳಲ್ಲ, ನಾಳೆ ಸ್ಕೂಲ್ ಹೋಗಲ್ಲ. ಇವಾಗ ಅವಳು ಅವಳಿಗೆ ಕುಡಿಯೋಕ್ಕೆ ಅಂತ ಹಾಲು ಕೊಟ್ಟಿದ್ದೆಲ್ಲ ಇನ್ನೂ ಕುಡಿತಾನೆ ಇದ್ದಾಳೆ. ಸೊ ಅಷ್ಟರಲ್ಲಿ ನಾನು ಇವಾಗ ಅಟ್ಲೀಸ್ಟ್ ಒಂದು 2-3 ರೊಟ್ಟಿಗಳನ್ನ ಮಾಡಿಟ್ಕೊಂಡ್ರೆ ಅವಳಿಗೆ ಬಾಕ್ಸ್ಗೆ ಜೊತೆಗೆ ಅವಳು ತಿನ್ನಕ್ಕೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇದಾದಮೇಲೆ ನಾನು ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೆ ಟೈಮ್ ಎಲ್ಲಿ ಉಳ್ಸೋಕ್ಕಾಗತ್ತೋ ಅಥವಾ ಟೈಮ್ನ ನೋಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ನಾನು ಇನ್ನೂ ಸ್ಟಿಕ್ ಆನ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 6 ಗಂಟೆಗೆ ಎದ್ದೊಳ್ಬೇಕು, ಓಕೆ ಇನ್ನೂ ನಾನು ಇನ್ನೂ ಪಕ್ಕ ಕನ್ಫರ್ಮ್ ಆಗಿ ಸ್ಟಿಕ್ ಆನ್ ಆಗಿಲ್ಲ, ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎದ್ದೊಳ್ಬೇಕಾದ್ರೆ ಸ್ವಲ್ಪ ನನಗೂ ಕೋಪ ಬರುತ್ತೆ, ಓ ಗಾಡ್ ಎದ್ದೊಳ್ಬೇಕಾ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಸ್ಟಿಕ್ ಆನ್ ಆಗದೇ ಇರೋ ರೀಸನಿಂದ ನಾನೇನು ಮಾಡ್ತಾಯಿದ್ದೀನಿ, ಎಲ್ಲಿ ಲೈಕ್ ಟೈಮ್ನಲ್ಲಿ ಯಾವಾಗ ಕನ್ಸ್ಯೂಮ್ ಮಾಡ್ಕೋಬೇಕು ಅಂಡ್ ಯಾವಾಗ ಫ್ರೀ ಇರೋ ಟೈಮಲ್ಲಿ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಮಾಡಿ ಮಾಡ್ಕೊತೀನಿ. ಸೊ ಇವಾಗ ಹಾಲು ಕುಡಿತಾ ಇದ್ದಾಳಲ್ಲ, ಆಲ್ರೆಡಿ ಇವಾಗ ಕುಡಿದು ಕೊಟ್ಟಲಲ್ಲ ಬಾಟಲು. ಸೊ ಇವಾಗ ನಾನು ಒಂದು 3 ರೊಟ್ಟಿ ಮಾಡೋ ಅಷ್ಟರಲ್ಲಿ ಒಮ್ಮೊಮ್ಮೆ ಅಭಿನೂ ಸ್ನಾನ ಮಾಡಿಸೋಕೆ ಹೆಲ್ಪ್ ಮಾಡ್ತಾರೆ, ಒಂದೊಂದ್ಸಲ ನಾನು ಮಾಡ್ಕೊತೀನಿ. ಸೊ ಹೀಗೆ ಈ ಥರ ಈಗ ಸದ್ಯಕ್ಕೆ ನಾನೇ ಮಾಡ್ಸೋಣ ಅಂಥೇಳಿ ನೆನ್ನೆ ಎಲ್ಲ ಹೆಡ್ ಬಾತ್ ಮಾಡಿ ಆಯಿತು ಅವಳಿಗೆ. ಬೆಳಗ್ಗೆ ಬೆಳಗ್ಗೆನೇ ಹೆಡ್ ಬಾತ್ ಮಾಡಿದ್ರೆ ಅವಳು ಸ್ವಲ್ಪ ಕೂದಲು ಒಣಗಲ್ಲ, ಆವಾಗ ತಲೆನೋವು ಏನಾದರೂ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಫೋರ್ ಅಂದರೆ ಹಿಂದೆ ದಿನ ಏನಾದರೂ ಸ್ನಾನ ಮಾಡಿಸಿ ಡ್ರೈ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಹಾಗೆ ಆಗಿದೆ, ಜಸ್ಟ್ ಮೈ ಮಾತ್ರ ವಾಶ್ ಮಾಡಬೇಕಷ್ಟೇ, ಹೆಡ್ ಬಾತ್ ಇಲ್ಲ ಅಲ್ಲ. ಸೊ ಅದಕ್ಕೆ ನಾನು ಮಾಡಿಸ್ಕೊಂಬಿಡ್ತೀನಿ ಅಂಥೇಳಿ ಇವಾಗ ಒಂದು 3 ರೊಟ್ಟಿ ಮಾಡಿ ಇಟ್ಕೊಂಬಿಟ್ರೆ ಅವಳಿಗೆ ಬಾಕ್ಸ್ಗೆ ಹಾಕಿ ಮತ್ತು ಅನ್ವಿಕಿಗೆ ಇಲ್ಲೇ ಸ್ನ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅವಳಿಗೆ ಶಿಲ್ಪಂಗೆ. ಸೊ ಅದಕ್ಕೋಸ್ಕರ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರದೆಲ್ಲ ಹೆಲ್ದಿ ಫುಡ್ಸ್ ಆದರೆ ಆರಾಮಾಗಿ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು, ಇದಕ್ಕೇನು ಚಟ್ನಿನೇ ಬೇಕು ಅಂತ ಏನೂ ಇಲ್ಲ. ಕ್ರಿಸ್ಪಿಯಾಗಿದ್ದರೆ ಚಿಪ್ಸ್ ಎಲ್ಲ ತಿಂತಾರಲ್ವ ಆ ಥರನೇ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನ ಸ್ನ್ಯಾಕ್ಸ್ ಜೊತೆಗೆ ಬ್ರೇಕ್ಫಾಸ್ಟ್ ಎರಡಕ್ಕೂ ಹಾಕಿ ಕೊಟ್ಟಿದ್ದೀನಿ. ಮಧ್ಯಾಹ್ನ ಬಂದ ಮೇಲೆ ಏನಾದರೂ ಮಾಡಿ ಇಟ್ಕೊಬೇಕು. ಸೊ ಇವಾಗ ನೀಟಾಗಿ ಕರೆಕ್ಟಾಗಿ ಏನಂತ ಲೆಕ್ಕ ಹಾಕ್ಕೊಂಡು ಲೆಕ್ಕ
ಮೂರು ರೊಟ್ಟಿ ಮಾಡಿಟ್ಟಿದ್ದೀನಿ. ಸೊ ಅದರಲ್ಲಿ ಒಂದು ರೊಟ್ಟಿನ ಅನ್ವಿಕ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಮತ್ತು ಇನ್ನೊಂದು ರೊಟ್ಟಿನ ಬುಜ್ಜಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿದ್ದೀನಿ. ಸೊ ಸ್ನ್ಯಾಕ್ಸ್ಗೆ ಈ ಥರ ಆರಾಮಾಗಿ ಕೊಡ್ಬೋದು, ಫ್ರೂಟ್ಸು ಜೊತೆಗೆ ಇದನ್ನು ಕೊಟ್ಟಿದ್ದೀನಿ ಅವನಿಗೂ ಅಷ್ಟೇ, ಮತ್ತು ಒಂದೊಂದು ತಿನ್ನೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಮೀನ್ ವೈಲ್ ನಾನು ಇವಾಗ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಅದಾದಮೇಲೆ ನೀಟಾಗಿ ಲೋಷನ್ಸು ಕ್ರೀಮ್ಸ್ ಎಲ್ಲ ಹಚ್ಚಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹೇರ್ಗೆ ಸೀರಮ್ ಹಾಕ್ತಾ ಇದ್ದೀನಿ, ನಾನು ಯೂಸ್ ಮಾಡೋ ಸೀರಮ್ನೇ ಹಾಕ್ತೀನಿ. ಯಾಕಂದರೆ ತುಂಬ ಟ್ಯಾಂಗಿ ಟ್ಯಾಂಗಿ ಆಗುತ್ತೆ, ಸಿಕ್ಕಾಪಟ್ಟೆ ಟ್ಯಾಂಗಲ್ಸ್ ಆಗಿಬಿಟ್ಟಿದೆ, ಅದನ್ನು ಬಿಡ್ಸೋಕ್ಕೆ ಟೈಮ್ ಸಿಗಲ್ಲ. ಇವಳು ಏನು ಮಾಡ್ತಾಳೆ ಅಂದರೆ ಜಡೆ ಹಾಕಿದ್ರೆ ನನಗೆ ನೋವ್ತಾ ಇದೆ, ನನಗೆ ಅದಾಗ್ತಾ ಇದೆ, ಇದಾಗ್ತಿದೆ, ಚುಚ್ತಾ ಇದೆ ಅಂಥೇಳಿ ಬಿಚ್ಚಿಬಿಡ್ತಾಳೆ. ಅದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಅವಳಿಗೆ ಪಾಪ. ಅದಕ್ಕೆ ಇವಾಗ ಸ್ವಲ್ಪ ಸೀರಮ್ನ ಹಾಕ್ಬಿಟ್ಟು ನೀಟಾಗಿ ಸಿಕ್ಕೆಲ್ಲ ತೆಗೆಯೋಣ ಅಂಥೇಳಿ ತೆಗಿತಾ ಇದ್ದೀನಿ. ಸೊ ಅದನ್ನು ತೆಗಿಯೋವಾಗಲೇ ನಾನು ಹಬ್ಬಿಗೆ ಹೇಳಿದೆ, ನಾನು ಇವಾಗ ಫೋನ್ ಕೊಟ್ಟಿದ್ದೀನಿ, ಅವಳಿಗೆ ಫೋನ್ ಕೊಡಬೇಕು ಜಡೆ ಹಾಕಬೇಕಂದ್ರೆ, ಇಲ್ಲಾಂದರೆ ನೋವುತ್ತಲ್ವ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡ್ರೆ ನೋವುತ್ತಾ ಇರುತ್ತೆ, ಅದನ್ನೇ ನೋವ್ತಾ ಇದೆ ಅಂತ ಹೇಳ್ತಾಳೆ ಅಂತ ಅವಳದು ಮೈಂಡ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಫೋನ್ ಕೊಡೋದು ನಾನು. ಸೊ ಇವಾಗ ಫೋನ್ ಕೊಟ್ಟಿದ್ದೀನಿ, ಇದ್ರ ಜೊತೆಗೆ ನಾನು ತಲೆ ಬಚ್ತಾ ಇದ್ದೀನಿ. 8:30 ಆಗಿದೆ ಆಲ್ರೆಡಿ. ಸೊ ಇವಾಗ ಅದಕ್ಕೆ ಅಬ್ಬಿಗೆ ಹೇಳಿದೆ ಸ್ವಲ್ಪ ಹಂಗೆ ಬ್ರೇಕ್ಫಾಸ್ಟ್ನ ತಿನ್ಸ್ಕೊಂಬಿಡು, ಫೋನ್ ನೋಡ್ಸೋದಲ್ಲ ಆರಾಮಾಗಿ ತಿಂತಾಳೆ ಅಂತ. ಅಬ್ಬಿ ಹತ್ರ ಆದರೆ ಚೆನ್ನಾಗಿ ತಿನ್ನಿಸ್ತಾಳೆ, ಅವ್ನು ಸ್ವಲ್ಪ ಆ್ಯಕ್ಟಿಂಗು ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿನ್ನಿಸ್ತಾನೆ. ಸೊ ಅದಕ್ಕೋಸ್ಕರ ಅವನ ಹತ್ರ ಚೆನ್ನಾಗಿ ತಿಂತಾಳೆ ಅಂಥೇಳಿ ಅಬ್ಬಿಗೆ ತಿನ್ಸಕ್ಕೆ ಹೇಳ್ಬಿಟ್ಟು ನಾನು ಇಲ್ಲಿ ನೀಟಾಗಿ ಜಡೆ ಎಲ್ಲನೂ ಸಿಕ್ಕೆಲ್ಲ ಬಿಡಿಸ್ಕೊಂಡು ಜಡೆ ಹಾಕ್ತಾಯಿದ್ದೀನಿ. ಇವ್ರಿಗೇನು ಜಡೆ ಹಿಂಗೆ ಪರ್ಟಿಕ್ಯುಲರಾಗಿ ಇದೇ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಹೆಂಗೆ ಬೇಕಾದರೂ ಹಾಕ್ಬೋದು, ಒಂದು ಜಡೆನಾದ್ರೂ ಹಾಕ್ಬೋದು, ಎರಡು ಜಡೆನಾದರೂ ಹಾಕ್ಬೋದು, ಮಕ್ಳಿಗೆ ಹೆಂಗೆ ಕಂಫರ್ಟಬಲ್ ಹಂಗೆ. ಐ ಥಾಟ್ ಹೇರ್ ಕಟ್ ಮಾಡಿಸ್ಬಿಡೋಣ ಬೇಡ ಅಂತಂದ್ಬಿಟ್ಟು, ಶಿಲ್ಪಂದೇ ದೊಡ್ಡಿದಾಗ್ಬಿಡಿದೆ, ಇಲ್ಲ ಇರಲಿ ಬಿಡು, ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಬರ್ತೈತೆ, ಲಕ್ಷ್ಮೀ ಹಬ್ಬ ಬರ್ತೈತೆ, ಏನಕ್ಕೆ ಕಟ್ ಮಾಡಿಸ್ತೀಯಾ ಬಿಡು ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿಸ್ತೇನೆ ನಾವು ಹಾಗೆ ಇಟ್ಕೊಂಡಿದ್ದೀವಿ. ಈ ಥರ ಟೈಮಲ್ಲಿ ಹಿಂಸೆ ಆಗುತ್ತೆ ನಂಗೆ ನಿಜವಾಗ್ಲೂ, ತಲೆ ಬಾಚಕ್ಕೆ ಯಾವಾಗಲೂ ಹಿಂಸೆ ಆಗುತ್ತೆ. ಸಣ್ಣ ಪುಟ್ಟ ತಲೆನೋವನ್ನು ತಡ್ಕೊಳ್ಳಲ್ಲ ಅವಳು, ಅದಕ್ಕೂ ಅಳೋದು, ನೋವ್ತಾ ಇದೆ ಅಂತ ಬಡ್ಕೊಳ್ಳೋದು, ಆಮೇಲೆ ಅದನ್ನು ಬಾಚ್ಕೊಳ್ದೇ ಇದ್ದಾಗ ಸ್ವಲ್ಪ ಹೆಂಗೆ ಅಂದರೆ ಸಾಯಿಬಾಬುನ ಥರ ಕಾಣಿಸೋದು, ಇಲ್ಲ ಅಂದರೆ ಬುಷಿ ಬುಷಿ ಥರ ಕಾಣಿಸುತ್ತಲ್ವ, ಒಂಥರ ನಮಗೆ ನೋಡೋಕ್ಕೇ ಹಿಂಸೆ ಅಂತ ಅನಿಸುತ್ತೆ. ಅವಳದು ಓವರಾಲ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಜಡೆ ಹಾಕಿಲ್ಲ ಅಂದರೆ. ಸೊ ಬಟ್ ಇವಾಗ ಸದ್ಯಕ್ಕೆ ಬೇಡ, ಇನ್ಯಾವಾಗಾದರೂ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಳು ಸ್ವಲ್ಪ ತುಂಬಾ ಕರ್ಲಿ, ಸ್ವಲ್ಪ ಟ್ಯಾಂಗಲ್ ಜಾಸ್ತಿ ಆಗಿರೋದ್ರಿಂದ ಹಂಗಂತ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕು ಅವಳನ್ನ ಡ್ರಾಪ್ ಮಾಡೋಕ್ಕೆ. ಒಬ್ಬರೇ ಹೋಗಿ ಡ್ರಾಪ್ ಮಾಡ್ಬೋದು, ಇಬ್ಬರೂ ಹೋಗಲೇಬೇಕು ಅಂತ ಏನೂ ಇಲ್ಲ. ಬಟ್ ನಾವು ಹೋಗ್ತೀನಿ ಅಷ್ಟೇ, ಸುಮ್ಮನೆ ರೆಡಿ ಆಗಿರ್ತೀನಲ್ವ, ಹೆಂಗಿದ್ರು ಫೇಸ್ ವಾಶ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರೆ ಆಗುತ್ತೆ ಅಂಥೇಳಿ ಸುಮ್ಮನೆ ಹೋಗೋದಷ್ಟೇ. ನಾವು 4 ಜನ, ಇಬ್ಬರು ಮಕ್ಕಳನ್ನ ಬಿಡೋಕೆ ನಾವು 4 ಜನ ಹೋಗ್ತೀವಿ. ಶಿಲ್ಪ, ನಾನು, ಲೋಕಿ ಅಣ್ಣ ಮತ್ತು ಹಾಬಿ, 4 ಜನನು ಸುಮ್ಮನೆ ಹೋಗೋದಷ್ಟೇ ನಾವು. ಸೊ ಇವಾಗ ಅಬ್ಬಿ ತಿನ್ಸ್ಕೊತಾ ಇರ್ತಾನೆ, ನಾನು ಇವಾಗ ಲಂಚ್ ಬಾಕ್ಸ್ನ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸೊ ಲಂಚ್ ಬ್ಯಾಗಲ್ಲಿ ಯಾವಾಗಲೂ ಅವ್ರು ಹೇಳಿದ್ದಾರೆ ಒಂದು ದೊಡ್ಡ ನ್ಯಾಪ್ಕಿನ್ನ ಹಾಕಿ ಅಂಥೇಳಿ, ಬಿಕಾಸ್ ತಿನ್ಸ್ಬೇಕಾದ್ರೆ ಮೈ ಮೇಲೆಲ್ಲ ಚೆಲ್ಕೊಂಬಿಡ್ತಾರೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಒಂದು ವಾಟರ್ ಬಾಟಲ್ ಇದೆ ಆ್ಯಂಡ್ ಲಂಚ್ ಬಾಕ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ಇದ್ರ ಜೊತೆಗೆ ಬೇಕಿದ್ದರೆ ನೀವು ಏನಾದರೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಲೈಕ್ ಅದೇ ಎಕ್ಸ್ಟ್ರಾ ಏನಾದರೂ ಕೊಡ್ಬೋದು. ಬಟ್ ಅಂಗಡಿದು ಬೇಕ್ರಿದು ಯಾವುದೂ ಅಲೋ ಇಲ್ಲ ಇಲ್ಲಿ, ಅದೇ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ ಅದು ಯಾವುದೂ ಅಲೋ ಇಲ್ಲ. ಸೊ ಇನ್ನೂ ತಿಂತಾನೆ ಇದ್ದಾಳೆ. ಅಲ್ಲಿ ಫೋನ್ ಕೊಟ್ಟರೆ ಇದೊಂದು ಪ್ರಾಬ್ಲಮ್ಮು, ತಿನ್ನೋದು ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾಳೆ, ಅಗಿಯೋದೇ ಇಲ್ಲ, ಪುಣ್ಯಾದ ಕಿತಿ ಬಾಯಲ್ಲಿ ಇಕ್ಕೊಂಡಿರ್ತಾಳೆ ಯಾವಾಗ್ಲೂ. ಸೊ ನಾನು ಇವಾಗ ಸಾಕ್ಸು ಶೂ ಎಲ್ಲ ಹಾಕಿ ಬಿಡ್ತಾ ಇದ್ದೀನಿ. ಮುದ್ದಾಗಿ ಕಾಣಿಸ್ತಾಳೆ, ಕ್ಯೂಟ್ ಅನಿಸ್ತಾಳೆ ನನಗೆ ನೋಡೋಕ್ಕೆ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯೂನಿಫಾರ್ಮಲ್ಲಿ ನೋಡೋಕ್ಕೆ. ಇವಾಗ ಅವಳು ಏನು ರಾಗ ಆಡ್ತಾ ಇದ್ದಾಳೆ ಅಂದರೆ, ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ. ಸೊ ನಾವಿಲ್ಲಿ ಇವಾಗ ಪ್ಲ್ಯಾನ್ ಮಾಡಿ ಕಳಿಸ್ತಿರೋದು, ನಮ್ಮ ಚಿಕ್ಕಿ ಮನೆಯಲ್ಲಿ ಊರಲ್ಲಿ ಹಬ್ಬ ಇದೆ. ಸೊ ಚಿಕ್ಕಿ ಕರ್ಕೊಂಡು ಹೋಗ್ತಾಳೆ ಬಂಗಾರಿ, ಅದಕ್ಕೆ ಸ್ಕೂಲ್ ಹೋಗ್ಬಿಟ್ಟು ಬಂದು ಚಿಕ್ಕಿ ಮನೆಗೆ ಹೋಗುವಂತೆ ಅಂತ. ಏನಾಗ್ಬಿಡಿತಪ್ಪ ಯಾಕೆ ಅಂದ್ರೆ ಅನ್ವಿಕ್ಕೂ ಕೂಡ ಅದಕ್ಕೆ ಹೋಗಲ್ಲ ಮಗ್ನೆ.
ನಿದ್ದೆ ಬದೈತ ಮಗ್ನೆ ಇಲ್ಲಿಗೆ ಹೋಗೋಣ ಚಿಕ್ಕಿ ಮನೆಗೆ ಸ್ಕೂಲ್ ಮುಗಿಸ್ಕೋ ಬತ್ತೀವಲ್ವಾ ಆಮೇಲೆ ಹೋಗ್ಬಿಡೋಣ ಸಾನ ಚಿಕ್ಕಿ ಇನ್ನೂ ಬಂದಿಲ್ವಂತಲ್ಲಿ ರಾಮನಗರಗೆ ಸಾನ ಚಿಕ್ಕಿ ಬಸ್ ಸ್ಟಾಪ್ಗೆ ಇನ್ನೂ ಬಂದಿಲ್ಲ ನಿನ್ ಕರ್ಕೊಂಡು ಹೋಗಕ್ಕೆ ನಾನು ಇಲ್ಲೇ ಇರ್ತೀನಿ ಆಯ್ತು ಹಾ ಇಲ್ಲೇ ಇರ್ತೀನಿ ಹ್ಞೂ ಓಕೆನಾ ಹ್ಞೂ ಹೋಗೋಣ आंटी चॉकलेट पांडी ओद बंगारी बाय मुझे बाय सो स्कूल बंद स्वल्प रेस्ट मैं 5 निम्स ब्रेकफास्ट मुगसको 5 निम्स कुत्कु स्नान पूजे माता सो डेली ऐन पूजे ऐनू डेली बटे उण्गाको बट यूमे अस्टे टू डेस् थ्री डेस् वन नुन बटे वाश्को एंड ऑब्वियसली मंडे थर्सडे फ्राइडे संडे अस्टे पूजे एव्रीडे पूजे इवतुत सो हे तोर्सिदीन अस्टे ನೋಡೋದಿಲ್ಲ ಸೋ ಡೈಲಿ ಹಿಂಗೇ ಇರುತ್ತೆ ನನಗೆ ಎಷ್ಟು ಬೇಗ ಎದ್ರೂ ಎಷ್ಟೇ ಅರ್ಜೆಂಟ್ ಅಲ್ಲಿ ಬೇಗ ಬೇಗ ಕೆಲಸ ಮಾಡಿದ್ರು ಹಿಂಗೇ ಹೋಗ್ತಾ ಇರುತ್ತೆ ಡೇ ನಮ್ಮದು ಸೋ ಇವಾಗ ಆಲ್ರೆಡಿ 11 ಓ'ಕ್ಲಾಕ್ ಆಯ್ತು ಸೋ ಆಲ್ಮೋಸ್ಟ್ 10 ಓ'ಕ್ಲಾಕ್ 10:30 ಗೆಲ್ಲ ಕೆಲಸ ಮುಗಿದಿತ್ತು ಬಟ್ ಇವತ್ತು ಸ್ವಲ್ಪ ಪೂಜೆ ಮಾಡೋದಲ್ಲ ಆಯ್ತು ಅಂಡ್ ಅದಾದ್ಮೇಲೆ ತಿಂಡಿ ತಿನ್ಬೇಕು ಅಂತ ಅನ್ಸಿತು ನನಗೆ ಬೇಗ ಬೇಗ ಅದಕ್ಕೆ ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟು ರೊಟ್ಟಿ ಅಲ್ವಾ ಸ್ವಲ್ಪ ತಿನ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಆಯ್ತು ಇವತ್ತಿನ ಈ ಡೇ ಹಿಂಗೆ ಹೋಗುತ್ತೆ ಸೋ ಇನ್ನು 1 ಗಂಟೆ ಅಥವಾ 1:30 ಗೆ ಹೋಗಿ ಮಗನ ಕರ್ಕೊಂಡು ಬಂದೆ ಅವಳು ತಿನ್ಸಿ ಆಮೇಲೆ ಅವಳದೆಲ್ಲಾನು ನೋಡಿ ಚೆಕ್ ಮಾಡಿ ಅವಳ ಯೂನಿಫಾರ್ಮ್ಸ್ ಎಲ್ಲ ಚೇಂಜ್ ಮಾಡಿ 1 ರೌಂಡ್ ಸ್ನಾನ ಮಾಡಿಸ್ಬಿಡ್ತೀನಿ ನಾನು ಯಾಕಂದ್ರೆ ಶಕೆ ಅಲ್ವಾ ಬೇಳ್ತಿರ್ತಾರೆ ಇನ್ಫೆಕ್ಷನ್ಸ್ ಆಗ್ಬಿಟ್ರೆ ಮತ್ತೆ ಇವಾಗೆಲ್ಲ ಸಮ್ಮರ್ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಶಕೆಗೆ ಬೇಳ್ತಾ ಇದ್ದಾಳೆ ಅವಳು ತುಂಬಾ ಬೇಳ್ತಾಳೆ ಅವಳು ಯೂಶಿಯಲಿ ಸೋ ಏನು ಇನ್ಫೆಕ್ಷನ್ಸ್ ಆಗಬಾರದು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿರ್ತಾರೆ ಯಾರ್ಯಾರಿಗೆ ಕಾಫ್ ಇರೋದು ಜ್ವರ ಈ ತರದೆಲ್ಲ ಇರುತ್ತೆ ಕೋಲ್ಡ್ ಅಂಡ್ ಕಾಫ್ ಎಲ್ಲ ಇರುತ್ತೆ ಸೋ ಅದೆಲ್ಲ ಸ್ಪ್ರೆಡ್ ಆಗಬಾರದು ಅಂತ ಹೇಳ್ಬಿಟ್ಟು ನಾನು ಬಂದ ತಕ್ಷಣ ಒಂದ್ಸಲ ಸ್ನಾನ ಮಾಡಿಸ್ಬಿಟ್ಟು ಅದಾದ್ಮೇಲೆ ಫ್ರೆಶ್ ಅಪ್ ಆಗಿಸಿ ಅವಳನ್ನ ತಿನ್ನಿಸಿ ಸ್ವಲ್ಪ ಏನಾದರೂ ತಿನ್ನಿಸಿರ್ತಾರೆ ಈ ಥರದ್ದೇನಾದರೂ ಹಾಕಿ ಕಲಸಿದಾಗ ಈ ಥರ ಹೆಲ್ದಿಯಾಗಿರೋದೆಲ್ಲ ತಿನ್ನಿಸಿರ್ತಾರೆ ಬಟ್ ಏನಿವೆ ಆದ್ರೂ ಸ್ವಲ್ಪ ಅವಳು ಎಷ್ಟು ತಿಂತಾಳೋ ಅಷ್ಟು ತಿನ್ಕೊಂಡು ಅದಾದಮೇಲೆ ಅವಳನ್ನ ಮಲಗಿಸ್ಬಿಟ್ರೆ ಮಲಗಿಸಿ ನಾನು ಸ್ವಲ್ಪ ಮಲಗಿದ್ರೆ ಒಂದು 4 o'clock ತನಕ ಅದಾದಮೇಲೆ ಇದ್ದು ಈವ್ನಿಂಗ್ ರೂಟೀನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೋ ಯಾ ಇವತ್ತಿನ ಈ ಲಾಂಗ್ ಅಡುಗೆ ಏನು ಮಾಡ್ತಾನೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಏನೇನ ವೀಡಿಯೋ ನೋಡ್ತಿದ್ರಿ ಪ್ಲೀಸ್ ಡು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸು ನೋಡಿ ಈಗ ನಿಮ್ಮ ಪ್ರೀತಿಯ ಕನ್ನಡದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಂಗ್ನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್.